कार्यक्रम निमित्त नावेल्ल इल्लि सेरिदीवि ಒಂದಷ್ಟು ಜನ ಯುಕ್ರೇನ್ಲಿ ಏನೋ ಕೇಕ್ ತಂದಿದ್ದೀರಿ, ಇದೆಲ್ಲ ನಮಗೆ ಪ್ರಾಕ್ಟೀಸ್ ಇಲ್ಲ, ನಾವು ಯಾವುದೋ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು, ನೀವೆಲ್ಲ ಆಚೆ ಇರಿ. ಎರಡು ಮಾತಲ್ಲಿ ನಾನು ಮಾತು ಮುಗಿಸ್ತೀನಿ. ನಾನು ಕೇಕ್ ಕರೆಸಿ, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಈಗೆಲ್ಲ ಒಳ್ಳೆ ಮಾತನ್ನು ಕೇಳಿದ್ದೀರಿ ಬಂಧುಗಳೇ. ಇವತ್ತು ತಾಲೂಕಿನಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಪ್ರತಿ ವರ್ಷ ಗಣೇಶೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು. ನಮ್ಮನ್ನ ಕುರಿತು ಮಾತಾಡಿದಂತ ವಿಜಯರಾಮ್ಪುರ ಅವರು, ಹರಿಕಾ ಮಂಜುನಾಥ್ ಅವರು, ಓಂ ಪ್ರಕಾಶ್ ಪ್ರಿಯ ಅವರು ಎಲ್ಲ ಹೇಳಿದ್ದಾರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತೇಳಿ. ಹಿಂದೆ ಬರಗಾಲ ಇತ್ತು, ಈಗ ಬಹಳ ಅನಾಹುತ ಆಗ್ತಾ ಇದೆ. ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬೀಳ್ತಾ ಇವೆ. ಜನಸಾಮಾನ್ಯರಿಗೆ ಒಂದು ಕಡೆ ಅನಾವೃಷ್ಟಿನೂ ನೋಡಿದ್ದು, ಇವಾಗ ಅತಿವೃಷ್ಟಿಯಾಗಿ ಬಹಳ ತೊಂದರೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಕಳೆದ ಎರಡು ಮೂರು ವರ್ಷಗಳಿಂದ ಈ ದೇಶ, ಇಡೀ ಪ್ರಪಂಚ ಕೋವಿಡ್ ಕರೋನಾ ರೋಗಕ್ಕೆ, ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಅದರಿಂದ ಆಚೆ ಬಂದಿದ್ದೀವಿ. ಯುವಕರಲ್ಲಿ ಉತ್ಸಾಹ ಎಲ್ಲ ಕಡೆ ಒಂದು ರೀತಿಯ ಎಲ್ಲ ಒಂದು ಆ ಒಂದು ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ನಮ್ಮ ಜನಸಾಮಾನ್ಯರು ಬಹಳ ತೊಂದರೆ ಸಿಗಾಕೊಂಡಿದ್ರು, ಅದರಿಂದ ಆಚೆ ಬಂದಿದ್ದೀವಿ. ಆ ಒಂದು ಸಡಗರ ಸಂಭ್ರಮ ಇವತ್ತು ಈ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ತಾಲೂಕಿನಲ್ಲಿ ಬಹಳ ಎಲ್ಲ ಯುವಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ನಾವು ಆಲೋಚನೆ ಮಾಡಿದ್ವು. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ತಾಲೂಕಿನಾದ್ಯಂತ ಒಂದೊಂದು ಊರಿಗೆ ಐದು ಆರು ಗಣೇಶಗಳನ್ನು ಕೇಳಿಕೊಂಡು ಯುವಕರು ಬಹಳ ಉತ್ಸುಕವಾಗಿ ಬಂದಿದ್ದಾರೆ. ಅವರಿಗೆ ವ್ಯವಸ್ಥಿತವಾಗಿ ನಾವು ಕ್ರಮಬದ್ಧವಾಗಿ ಒಂದೊಂದು ಜಿಲ್ಲಾ ಪಂಚಾಯತಿ ಮತ್ತು ಟೌನನ್ನು ವಿಭಾಗ ಮಾಡಿಕೊಂಡು ಎಲ್ಲ ವಿಭಾಗದಲ್ಲೂ ಕೂಡ ಗಣೇಶನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಗಣೇಶದ ಮೂರ್ತಿಗಳನ್ನು ಶ್ರೀರಾಮ ಮಂದಿರ ಮತ್ತು ಯಾವುದು ಮಳವರು ಚೌಲ್ಟ್ರಿ ತಿಮ್ಮಮ್ಮ ಚೌಲ್ಟ್ರಿ ಮತ್ತು ಇಲ್ಲಿ ನಮ್ಮ ವಂಗನೂರು ಚೌಲ್ಟ್ರಿನಲ್ಲೂ ಕೂಡ ಎಲ್ಲ ಈಗ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಅದನ್ನು ಈ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಒಂದಷ್ಟು ಏನು ಈ ಕೇಸರಿ ಬಾವುಟವನ್ನು, ಕೇಸರಿ ಸಾಲನ್ನು, ಶಲ್ಯಗಳನ್ನು ಮತ್ತು ಹಿಂದೂ ಧ್ವಜಗಳನ್ನು, ಭಗವದ್ಧ್ವಜವನ್ನು ಎಲ್ಲನೂ ಕೂಡ ಒಟ್ಟಿಗೆ ಕೊಡ್ತೀವಿ. ಪ್ರತಿಯೊಂದು ಗಣೇಶನ ಜೊತೆ ನಾವು ಸುಮಾರು ಅರ್ಧ ಕಿಲೋಮೀಟರ್ ಉದ್ದ ಬರ್ತಕ್ಕಂಥ ಈ ನಮ್ಮ ಕೇಸರಿ ಬಾವುಟವನ್ನು ಅದನ್ನು ಸಂಪೂರ್ಣವಾದ ಒಂದೊಂದು ಬ್ಯಾಗನ್ನು ಕೂಡ ಒಂದೊಂದು ಗಣೇಶ ಜೊತೆ ಕೊಡ್ತೀವಿ. ಇದರ ಉದ್ದೇಶ, ಇದರ ಹಿನ್ನೆಲೆಯನ್ನು ಈ ಹಿಂದೆ ಮಾತಾಡಿದಂಥ ಎಲ್ಲ ಪ್ರಮುಖರು ಅವರ ಮಾತಲ್ಲಿ ಹೇಳಿದ್ದಾರೆ. ಯಾಕೆ ನಾವು ಗಣೇಶವನ್ನು ಆಚರಣೆ ಮಾಡ್ತೀವಿ, ಗಣೇಶದ ಉತ್ಸವದ ಉದ್ದೇಶ ಏನು, ಯಾವಾಗಿಂದ ಇದು ಪ್ರಾರಂಭ ಆಯಿತು, ಇದರ ಹಿನ್ನೆಲೆ ಏನು ಅಂತೇಳಿ. ನಾವು ಕೂಡ ಬಹಳ ಹಿಂದಿನಿಂದ ಮಣ್ಣಿನ ಗಣೇಶ ಮಾಡಿಕೊಂಡು ಚಿಕ್ಕ ಹುಡುಗರಾಗಿದ್ದಾಗ ಊರುಗಳಲ್ಲಿ ನಾವು ಅದನ್ನು ವಿಸರ್ಜನೆ ಮಾಡ್ತಕ್ಕಂಥ ಕಾಲ ಇತ್ತು. ಆದರೆ ಇದು ನಿತ್ಯ ನಾಡ ಹಬ್ಬ ಆಗಿ, ಇರೋದು ತಾಲೂಕಿನ ಹಬ್ಬ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳಾಗಿವೆ. ಯುವಕರು ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ. ನನಗೆ ನಿಮ್ಮನ್ನು ಮನವಿ ಏನಂತ ಅಂದರೆ, ಏನು ನಾವ್ಯಾರೂ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಯಾರು ಭಯಪಡಬೇಕಾದಂಥ ಅಗತ್ಯ ಇಲ್ಲ. ಯಾವುದೇ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಾವ್ಯಾರೂ ಕೂಡ ಎದುರ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಹಬ್ಬ, ಇದು ನಮ್ಮ ಹಬ್ಬ, ನಮ್ಮ ಹಕ್ಕು. ನಾವು ನಮ್ಮ ಹಬ್ಬವನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಉದ್ದೇಶ ಏನಂದರೆ, ಕಾನೂನು ಸುವ್ಯವಸ್ಥೆಯ ಉದ್ದೇಶ ಏನಪ್ಪ ಅಂತಂದರೆ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಒಂದನ್ನು ಬಿಟ್ಟರೆ ಈ ಹಬ್ಬವನ್ನು ಆಚರಣೆ ಅವರೆಲ್ಲ ಕಾನೂನು ರೂಲ್ಸ್ಗಳು ಇದೇ ಉದ್ದೇಶಕ್ಕೆ ಮಾಡ್ತಾರೆ. ಭಾಳ ಏನು ಯುವಕರು ಭಾಳ ಹಾದಿ ತಪ್ಪಬಾರ್ದು, ಅವರು ಇತಿಮಿತಿ ಬಿಟ್ಟು ಭಾಳ ಏನು ಆ ಒಂದು ಉತ್ಸಾಹದ ಮುಗಿಲು ಮುಟ್ಟಬಾರ್ದು, ಆ ಒಂದು ಸಂದರ್ಭ ಬಂದು ಅನಾಹುತ ಆಗಬಾರ್ದು ಅಂತ ಒಂದೇ ಉದ್ದೇಶ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದಕ್ಕೆಲ್ಲ ನಾನು ಸಂಬಂಧಪಟ್ಟಿರೋದ್ರಲ್ಲಿ ಮಾತಾಡ್ತೀನಿ. ತಾವು ಈ ಹಬ್ಬವನ್ನು ಕಾನೂನು ಚೌಕಟ್ಟಿನೊಳಗೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಯಾವುದೇ ರೀತಿಯ ಭಯ ಆತಂಕ ತಮಗೆ ಬೇಡ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇವತ್ತು
ಇವತ್ತು ಇಲ್ಲಿ ತಮಗೆಲ್ಲರೂ ಕೂಡ ಆ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ, ಟೋಕನ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಪ್ರಾರಂಭ ಆಗುತ್ತೆ. ನಾಳೆ ನಾಳಿಗೂ ತಾವು ಬಂದು ಯಾವಾಗ ಅದನ್ನು ಮೂರ್ತಿಯ ಬೇಕು ಅನ್ನೋದನ್ನು ಹೇಳಿ ನಾಳೆ ಬಿಟ್ಟು ನಾಳೆದಿಂದ ಅದನ್ನು ತಾವು ಸ್ವೀಕಾರ ಮಾಡ್ಬೋದು, ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಬಂಧುಗಳೇ, ನಾನಿವತ್ತು ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಭಾಳ ಏನು ಮಾತಾಡೋಕೆ ಹೋಗುವುದಿಲ್ಲ. ನಮಗೆ ಈಗ ಏನು ತಮ್ಮ ಕುಮಾರಿ ಹರಿಕಾ ಮಂಜುನಾಥ್ ಅವರು ಯಾವ ಹಬ್ಬದ ಒಂದು ಹಿನ್ನೆಲೆ, ಹಿಂದುತ್ವದ ಹಿನ್ನೆಲೆ, ಸಾವರ್ಕರ್ ಅವರ ವಿಚಾರ, ಹೀಗೆ ಗಣೇಶನ ವಿಚಾರ, ಬಹಳ ವಿಚಾರಗಳನ್ನ ಅವರು ತಮ್ಮ ಮುಂದೆ ಬಹಳ ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ.